ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷವಾದ ಫಲ ಇದೆ ಜಯ ಸಿಗುತ್ತೆ ಹೋರಾಟದಲ್ಲಿ ಜಯ ಅಂಥದ್ದೊಂದು ಫಲ ಇದೆ ಹಣಕಾಸಿನ ಸಮೃದ್ಧತೆ ಕಾಣ್ತಾ ಇದೆ ಚೆನ್ನಾಗಿದೆ ಸಹೋದರ ಸಹಕಾರ ಚೆನ್ನಾಗಿದೆ ಮಕ್ಕಳಿಂದ ಸಹಾಯ ಚೆನ್ನಾಗಿರುತ್ತದೆ ಈ ದಿವಸ ದಾಂಪತ್ಯ ಸ್ವಲ್ಪ ಅಸಮಾಧಾನ ಇದೆ ಮನಸ್ತಾಪಗಳು ಉಂಟಾಗೋ ಬೌದ್ಧಿಕವಾಗಿ ಮನಸ್ತಾಪಗಳಾಗುತ್ತಲ್ಲ ಆ ರೀತಿಯಲ್ಲಿ ಒಂದು ಮನಸ್ತಾಪ ಉಂಟಾಗೋ ಸಾಧ್ಯತೆ ಇದೆ ಈ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರೆಗೆ ಈ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ ನಿಮ್ಮ ಪಾಲಿಗೆ ನಿಮ್ಮ ಸಂಗಾತಿಯೇ ದೇವರು ಆ ರೀತಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಈ ದಿವಸ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಸಾಧ್ಯತೆ ದೇವತಾ ಪೂಜೆ ಪುನಸ್ಕಾರಗಳಲ್ಲೂ ನಿಮ್ಮನ್ನು ತೊಡಗಿಸ್ಕೊಳ್ತೀರಾ ಹಣಕಾಸಿನ ಸಮೃದ್ಧತೆ ಚೆನ್ನಾಗಿರುತ್ತದೆ ಕುಟುಂಬದಲ್ಲಿ ಸಹಕಾರ ಚೆನ್ನಾಗಿದೆ ಮಕ್ಕಳ ಸಹಾಯ ಚೆನ್ನಾಗಿರುತ್ತದೆ ಈ ದಿವಸ ಸ್ನೇಹಿತರ ಒಂದು ಸಹಕಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಪಂಚಮಾಧಿಪತಿ ಷಷ್ಠದಲ್ಲಿ ಮಾಂದಿಯುಕ್ತನಾದಾಗ ಬೌದ್ಧಿಕವಾಗಿ ಸ್ವಲ್ಪ ಆಲೋಚನೆ ವ್ಯತ್ಯಾಸ ಆಗುತ್ತೆ ಹೀಗಾಗಿ ಬುದ್ಧಿಬಲದ ಕೊರತೆ ಅದರ ನಿವಾರಣೆಗೆ ಗುರು ಪ್ರಾರ್ಥನೆಯನ್ನೇ ಮಾಡಿ ನೀವು ಕೂಡ ದತ್ತಾತ್ರೇಯರ ಪ್ರಾರ್ಥನೆ ದರ್ಶನ ಮಾಡಿ ಧನಸ್ಸು ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಸಹೋದರ ಸಹಕಾರ ಚೆನ್ನಾಗಿರುತ್ತದೆ ಈ ದಿವಸ ಸ್ತ್ರೀಯರಿಗೆ ಅಧಿಕಾರದ ಬಲ ಅದರಿಂದ ಅನುಕೂಲ ಇತ್ಯಾದಿ ಎಲ್ಲ ಚೆನ್ನಾಗಿದೆ ಆದರೆ ಬೌದ್ಧಿಕ ಆಲೋಚನೆಗಳು ನಿಮ್ಮನೆಗೆ ನಿಮಗೆ ಮುಳುವಾಗಬಹುದು ನಿಮ್ಮ ಆಲೋಚನೆ ನಿಮಗೆ ತಿರುವು ಮಂತ್ರ ಅಂತೀವಲ್ಲ ಆ ರೀತಿ ಆಗೋ ಸಾಧ್ಯತೆ ಇರುತ್ತೆ ಹೆಚ್ಚಿನ ಸಲಹೆ ಕೊಡಲಿಕ್ಕೆ ಹೋಗಬೇಡಿ ಮತ್ತು ಇನ್ನೊಬ್ಬರ ವಿಷಯಕ್ಕೆ ತಲೆ ಹಾಕ್ಲಿಕ್ಕೆ ಹೋಗಬೇಡಿ ಈ ದಿವಸ ಈ ದಿವಸ ಗುರು ಪ್ರಾರ್ಥನೆ ಮಾಡಿಕೊಳ್ಳಿ ಉದರ ಬಾಧೆ ಸೂಚಿಸ್ತಾ ಇದೆ ಮುಖ್ಯವಾಗಿ ಹೀಗಾಗಿ ದತ್ತಾತ್ರೇಯರ ಆರಾಧನೆ ಅವರ ಒಂದು ಏನು ಪ್ರಾರ್ಥನೆ ಇವೆಲ್ಲ ನಿಮಗೆ ಬಲ ತಂದುಕೊಡುತ್ತೆ ಮಾಡಿ ಇನ್ನು ಮಕರ ರಾಶಿ ರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷವಾದ ಲಾಭಗಳಿಕೆ ಚೆನ್ನಾಗಿದೆ ಸ್ತ್ರೀಯರಿಗೆ ಹೆಚ್ಚಿನ ಅವಕಾಶಗಳು ಮತ್ತು ಲಾಭಗಳು ಸಿಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ ಈ ದಿವಸ ನಿಮ್ಮ ಆಪ್ತರಿಂದ ಮಕ್ಕಳಿಂದ ಹೆಚ್ಚಿನ ಸಹಕಾರ ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ಈ ಕಾರಣದಿಂದ ಗ್ರಾಮದೇವತ ದರ್ಶನ ಮಾಡಿ ಮತ್ತು ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಎರಡೂ ಒಳ್ಳೆಯದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ಸುಖ ಪ್ರಯಾಣ ಚೆನ್ನಾಗಿದೆ ಮತ್ತು ನಿಮ್ಮ ಸ್ನೇಹಿತರಿಂದ ತುಂಬ ಸಹಕಾರ ಉಂಟಾಗುತ್ತೆ ನೀರಿನ ಸೌಕರ್ಯಗಳನ್ನು ಸೂಚಿಸ್ತಾ ಇದೆ ಹೆಚ್ಚಿನ ಸಮೃದ್ಧ ನೀರು ಮತ್ತು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ಹೆಚ್ಚಿನ ಅವಕಾಶಗಳಿದ್ದಾವೆ ವೃತ್ತಿಯಲ್ಲೂ ಹೆಚ್ಚಿನ ಸೌಕರ್ಯ ಏನು ಶುಭ ಫಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ ಸ್ವಲ್ಪ ಕಿವಿ ಸಮಸ್ಯೆ ಉಂಟಾಗೋ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರಬೇಕು ಶನಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿವಸ ಸಹೋದರ ಸಹಕಾರ ಸೇವಕರ ಸಹಾಯ ಇತ್ಯಾದಿ ಚೆನ್ನಾಗಿದೆ ಮಕ್ಕಳಿಂದ ಸಹಕಾರ ಸಿಗುತ್ತೆ ಈ ದಿವಸ ನಿಮ್ಮ ವೃತ್ತಿಯಲ್ಲೂ ಅನುಕೂಲ ಇದೆ ಈ ದಿವಸ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥ ಲಕ್ಷಣ ಇದೆ ಪಂಚಮಾಧಿಪತಿ ಈ ಭಾಗ್ಯಸ್ಥಾನವನ್ನು ವೀಕ್ಷಿಸ್ತಾನೆ ಅದು ತುಂಬ ಒಳ್ಳೆಯದು ಚಂದ್ರ ಒಳ್ಳೆಯ ಪಕ್ಷದ ಬಲದಿಂದ ನೋಡ್ತಾನಲ್ಲ ಹಾಗಾಗಿ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗೋದು ಸ್ತ್ರೀಯರಿಗೆ ಒಂದು ಔನ್ನತ್ಯ ಸಿಗೋದು ಸ್ತ್ರೀಯರಿಗೆ ದೇವತಾ ಸ್ಥಾನ ಅಂದರೆ ಆ ರೀತಿಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಗೌರವಿಸ್ತಕ್ಕಂಥದ್ದು ಈ ಥರದ್ದೆಲ್ಲ ಒಳ್ಳೆಯ ಫಲ ಇದೆ ದಿವಸ ಚೆನ್ನಾಗಿದೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಅಕ್ಷರ ಮಂತ್ರ ಓಂ ದತ್ತಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ತುಂಬ ತುಂಬ ಫಲಕಾರಿ ಮಂತ್ರ ಇದು ಹೇಳ್ಕೊಳ್ಳಿ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ದತ್ತಾತ್ರೇಯ ಜಯಂತಿ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್